ಹುಕ್ಕೇರಿಯ ರೌದಿ ಫಾರ್ಮಾಸ್ ನಲ್ಲಿ ಮಂಗಳವಾರ ನಡೆದ ಹುಕ್ಕೇರಿ ಮತ್ತು ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದರು ಪಟ್ಟಣದ ಹೊರವಲಯದ ರೌದಿ ಫಾರ್ಮಾಸ್ ನಲ್ಲಿ ಮಂಗಳವಾರ ನಡೆದ ಚುನಾವಣಾ ಪ್ರಚಾರಾರ್ಥ ಹುಕ್ಕೇರಿ ಮತ್ತು ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಎರಡು ಲೋಕಸಭೆ ಕ್ಷೇತ್ರ ಗೆಲ್ಲಲು ಕಾಂಗ್ರೆಸ್ ಎಲ್ಲ ಸಿದ್ಧತೆ ರಣತಂತ್ರ ಹೆಣೆದಿದೆ ಈಗಾಗಲೇ ಒಂದು ಹಂತದ ಪ್ರಚಾರ ನಡೆಸಲಾಗಿದೆ ಜಿಲ್ಲೆಯಲ್ಲಿ ಮೋದಿ ಅಲೆ ಇಲ್ಲ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವುದರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಲಾಗಿದೆ ಕೇಂದ್ರ ಸರ್ಕಾರದ ವೈಫಲ್ಯ ರಾಜ್ಯ ಸಮ್ಮಿಶ್ರ ಸರ್ಕಾರದ ಜನಪರ ಯೋಜನೆ ಮತದಾರರಿಗೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಮನವರಿಕೆ ಮಾಡಿ ಮತ ಯಾಚಿಸುವಂತೆ ಅವರು ಮನವಿ ಮಾಡಿದರು ಚಿಕ್ಕೋಡಿ ಕ್ಷೇತ್ರದ ಸಂಸದರು ಆದ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಇಡಿ ರಾಜ್ಯದ 28 ಲೋಕಸಭೆ ಕ್ಷೇತ್ರಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಆದರೆ ಕೆಲ ಕ್ಷೇತ್ರಗಳಲ್ಲಿ ಸಂಚರಿಸಿಲ್ಲ ಎನ್ನುವ ದೂರುಗಳಿವೆ ಬರುವ ದಿನಗಳಲ್ಲಿ ಈ ಸಮಸ್ಯೆಗಳನ್ನು ಸಹ ಸರಿಪಡಿಸಲಾಗುವುದು ಈ ಬಾರಿ ಹುಕ್ಕೇರಿ ಅವರನ್ನು ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಆಯ್ಕೆ ಮಾಡುವ ಗುರಿ ಹೊಂದಲಾಗಿದೆ ಎಂದರು ಏಪ್ರಿಲ್ 3 ರಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಕಾಶ್ ಹುಕ್ಕೇರಿ ನಾಮಪತ್ರ ಸಲ್ಲಿಸಲಿದ್ದಾರೆ ಏಪ್ರಿಲ್ 10 ರ ಬಳಿಕ ಚುನಾವಣೆ ಪ್ರಚಾರಕ್ಕೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ಕೆ ಪಾಟೀಲ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಮಿಸಲಿದ್ದು ಚಿಕ್ಕೋಡಿಯಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗುವುದು ಎಂದರು ಬೆಳಗಾವಿಯಲ್ಲಿ ನಾವೆಲ್ಲ ಮಾತಾಡಿದ್ವಿ ಸಭೆ ಮೂಲಕ ಸೆಂಟ್ ಕೂಡ ಪ್ರಚಾರ ಮಾತಾಡಿವಿ ಇಂದೋರ್ ಕ್ಯಾಂಪೇನ್ ಮಾಡ್ತಾ ಇದ್ವಿ ಏನು ಸಾಧ್ಯತೆ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನ ಸಂಘಟನೆ ಮಾಡಲಿಕ್ಕೆ ಬರ್ತಾರೆ ಕಡೆ ಸ್ಥಾನ ಬಹಳ ಕಡಿಮೆ ಅಂತದಿಂದ ಆಗಿದ್ದೀವಿ ಕಾರಣಗಳಿದ್ದಾರೆ ಈ ಸಾರಿ ಖಂಡಿತವಾಗಿ ನಾವು 1 ಲಕ್ಷವರೆಗೆ ನಾವು ಬೇರೆ ಬೇರೆ ಕಡೆ ಸವಲತ್ತು ಇರ್ಬೋದು ಅಥನಿ ಇರ್ಬೋದು ಅವರೆಲ್ಲ ಪ್ರಚಾರ ಮಾಡ್ತಾರ ಎಂಪಿ ಸುಬ್ಬಾರಾಜಿ ಈಗಾಗಲೇ 9 21 ನಾವು ಸ್ಪರ್ಧೆ ಮಾಡ್ತಾ ಇದ್ವಿ 7 ಜೆಡಿಎಸ್ ಮಾಡ್ತಾ ಇದೆ ಸೊ 21ರಲ್ಲಿ ಸುಮಾರು ಅರ್ಧಕ್ಕೆ ಅರ್ಧ ಸಿಕ್ಕಲಿಕ್ಕೆ ನಾವು ಪ್ರಯತ್ನ ಮತ್ತೆ ಒಟ್ಟಾರೆ ಅರ್ಧ 50ಕ್ಕಿಂತಲೂ ಹೆಚ್ಚಿಗೆ ಜೆಡಿಎಸ್ ಕೂಡಿ ನಾಲ್ಕು ಕಡೆ ಗೆಲ್ಲಲಿಕ್ಕೆ ಅಂದಾಜು ಬೇಸ್ಟ್ ಗೆಲ್ತ ಅಂತ ಮೋರ್ ದನ್ 50% ಎಮ್ ಎಲ್ ಎಲೆಕ್ಷನ್ ಕಾಂಗ್ರೆಸ್ ಪರವಾಗಿ ಪ್ರಚಾರ ಜಾಸ್ತಿ ಈಗ ಈಗ ನಾವು ಈಗ ನಾನು ಕೇಳ್ತೀನಿ ನಿಮಗೆ ಅಭಿಪ್ರಾಯ ನಿಮ್ಮ ಕ್ಷೇತ್ರಕ್ಕೆ ನಾವು ದುಡ್ಡು ಕೊಟ್ಟಮೇಲೆ ಆ ಕ್ಷೇತ್ರದ ಜನ ನಿಮ್ಮನ್ನು ಬೆಂಬಲಿಸಬೇಕಲ್ಲ ಅಲ್ಲ ಅದು ಗೊತ್ತಾಗ್ತದೆ ಈ ಕಾಮಗಾರಿ ಪೇಪರ್ದಾಗ ಎಲ್ಲಾ ಪೇಪರ್ದಾಗ ಬಂದವ ನನ್ನ ಪೇಪರ್ದಾಗ ಮಾಡಿ ಬಂದವ ಸರ್ ಪೈಲ ಯಾವ ದಿವಸ ಮಂಜೂರಾಗಿ ನೆಕ್ಸ್ಟ್ ಡೇ ನನ್ನ ಪೇಪರ್ ಕೆತ್ತಿದ್ದೆ ಸುದ್ದಿ ಗಂಧ ಒಂದು ದಿವಸನೂ ಇಲ್ಲ ಬಿಡುದಿಲ್ಲ ಇವತ್ತು ಅಪ್ರೂವ್ ಆದ ಕೂಡಲೇ ಬೆಳಿಗ್ಗೆ ಪ್ರೆಸ್ ಸ್ಟೇಟ್ಮೆಂಟ್ ಇರ್ತೀನಿ ಅಂತ ಈಗೇನಾಯ್ತು ಸರ್ ಫಂಡ್ ನಿಮ್ದ್ರಿ ಪೂಜೆ ಮಾಡೋದು ತಯಾರದವ್ರ ಇತ್ತರಿಂದ ಕಾರ್ಯಕರ್ತರು ಅದು ಸಮಸ್ಯೆ ಇದೊಂದ ಪ್ರಾಬ್ಲಮ್ ಸರ್ ನಾವು ಫಂಡ್ ಮಾಜಿ ಸಚಿವ ಎಬಿ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದೆ ರೈತರ ಸಾಲಮನ್ನಾ ಅನ್ನಭಾಗ್ಯ ನೀರಾವರಿ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಪ್ರಧಾನಿ ಮೋದಿ ಕೇವಲ ಸುಳ್ಳು ಹೇಳಿಕೊಂಡು 5 ವರ್ಷ ಪೂರ್ಣಗೊಳಿಸಿದರು ವಿದೇಶದಿಂದ ಕಪ್ಪು ಹಣ ತಂದು ಬಡವರ ಖಾತೆಗಳಿಗೆ 15 ಲಕ್ಷ ಜಮಾ ಮಾಡುವ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆ ಏನಾಗಿದೆ ಎಂದು ಅವರು ಪ್ರಶ್ನಿಸಿದರು ಕೇಂದ್ರ ಸರ್ಕಾರ ಶ್ರೀಮಂತರ ಪರವಾಗಿದೆ ಎಂದು ದೂರಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ವೀರಕುಮಾರ್ ಪಾಟೀಲ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ ಮುಖಂಡರಾದ ಜಯಶ್ರೀ ಮಾಳ್ಗಿ ಅಶೋಕ್ ಅಂಕಲ್ಗಿ ವಿಜಯ್ ರೌದಿ ಸಂಜಯ್ ನಷ್ಟಿ ರಾಜು ಸಿದ್ನಾಳ್ ಉದಯ್ ಹುಕ್ಕೇರಿ ಅನ್ನಪ್ಪ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು